ಬಿಎಸ್ಸಿ ನರ್ಸಿಂಗ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಆಪ್ಷನ್ ಯಾವಾಗ ರಿಲೀಸ್ ಮಾಡ್ತಾರೆ ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ ನೋಡಿರಿ. ಮತ್ತು ನಿಮ್ದು ಯಾವುದೇ ಪ್ರಶ್ನೆಗೆ ಈಗ ನೋಡಿರಿ, ನಾನೆಲ್ಲ ಇಲ್ಲೇ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಎಲ್ಲ ಡೌಟ್ಸ್ನ ತೊಗೊಂಡಿದ್ದೇನೆ, ಒಬ್ಬೊಬ್ಬರಾಗಿ ನಾನು ಕ್ಲಾರಿಫೈ ಮಾಡ್ತೀನಿ. ನಿಮ್ಮದು ಈ ರೀತಿ ನಿಮ್ಮ ಡೌಟ್ಗಳನ್ನ ಕ್ಲಾರಿಫೈ ಮಾಡೋದಿತ್ತಂದರೆ ಜಸ್ಟ್ ಯಾವುದೇ ಪ್ರಶ್ನೆಗೆ ನಿಮ್ಮ ನನ್ನ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಈ ರೀತಿ ನಿಮ್ಗೆ ಡೌಟ್ ಇದ್ದಾವೆ, ಸಿಕ್ಕೋ ಇಲ್ಲೋ, ಅಥವಾ ಯಾವ ಕಾಲೇಜ್ ಸಿಗಬೇಕು, ಯಾವ ಟಾಪ್ ಕಾಲೇಜ್ ಸಿಗಿದೆ, ಓಕೆ, ಮತ್ತು ಇನ್ನು ಹಲವಾರು ಡೌಟ್ಸ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ. ಆ ಪ್ರಶ್ನೆಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಓಕೆ ನೋಡಿರಿ, ನಾನು ಬಿಎಸ್ಸಿ ನರ್ಸಿಂಗ್ ಎದಕ್ಕೆ ನಾನು ಇಷ್ಟು ವಿಡಿಯೋಸ್ ಮಾಡ್ತೀನಪ್ಪ ಅಂದರೆ ನಮ್ಮ ಕೆ ಎದವರಿಗೆ ಆದಷ್ಟು ಬೇಗನೆ ತಿಳಿಲಿ ಏನಂತ, ಬಿಎಸ್ಸಿ ನರ್ಸಿಂಗ್ ಇನ್ನೂ ಬಿಟ್ಟಿಲ್ಪ, ಜಲ್ದಿ ಬಿಡು, ನಾವು ಹುಡುಗರಿಗೆ ಅವ್ರದ್ದು ಒಂದು ಅಡ್ಮಿಷನ್ ಆಗಬೇಕು, ಯಾಕಂದ್ರೆ ಎಲ್ಲರದು ಅಡ್ಮಿಷನ್ ಆಗೈತಿ. ಬರೀ ಆಯುಷ್ ಕೋರ್ಸಿಂಗ್ ಇನ್ನೂ ಎರಡು ತಿಂಗಳ ಎಕ್ಸ್ಟೆಂಡ್ ಮಾಡಿ ಆಮೇಲೆ ಮೂರನೇ ತಿಂಗಳಕ್ಕೆ ಬಿಎಸ್ಸಿ ನರ್ಸಿಂಗ್ ಮಾಡಬೇಕು ಅನ್ನೋದು ಆ ಉದ್ದೇಶ ಬೇಡ. ಎಷ್ಟಾಕೈತಷ್ಟೇ ನಾವು ಈ ವಿಡಿಯೋನ ವೈರಲ್ ಮಾಡಿದರೆ ಕೆ ಎದವ್ರಿಗೆ ಗೊತ್ತಾಗ್ತದೆ, ಓ ಬಿಎಸ್ಸಿ ನರ್ಸಿಂಗ್ ಸ್ಟಾರ್ಟ್ ಮಾಡ್ಬೇಕ್ರಿ, ಸ್ಟಾರ್ಟ್ ಮಾಡೋಣ ಅಂತ ಅವ್ರಿಗೆ ಐಡಿಯಾ ಬಂದು ಆದಷ್ಟು ಜಲ್ದಿನ ಅದಕ್ಕೂ ಏನರ ಒಂದು ಹೊಸ ಟೈಮ್ ಟೇಬಲ್ ಅಥವಾ ಏನರ ಒಂದು PDF ನಿಮ್ಗೆ ಕೊಡ್ತಾರೆ. ನಾವು ಮಾಡೋದು ನಿಮಗೆ ನಿಮ್ಮ ಉದ್ದೇಶಕ್ಕೆ. ಸೊ ಎಲ್ಲರೂ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿರಿ, ಈ ವಿಡಿಯೋನ ನೋಡ್ತಾ ಇರೋ ಎಷ್ಟು ನೀವು ವೈರಲ್ ಮಾಡ್ತಿರಲ್ಲ ವಿಡಿಯೋ ಅಷ್ಟು ಕೆ ಎದವರು ನಮಗೆ ಹೆಲ್ಪ್ ಮಾಡ್ತಾರೆ. ಇವಾಗ ನೋಡಿರಿ, ಬೇರೆ ನಮ್ಮ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಈಗ ಕೆ ಎದವ್ರದ್ದು ಯಾವುದನ್ನು ಇನ್ನೂ ಬಿಟ್ಟಿರೋದಿಲ್ಲ, ರಿಸಲ್ಟ್ ಬಿಟ್ಟಿರಲ್ಲ, ಅವಾಗ ಅವ್ರು ಹಂಗೆ ಇನ್ನೂ ಬಿಟ್ಟಿಲ್ಲ, ಯಾಕೆ ಬಿಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಆ ಟೈಮ್ದಾಗ ಏನಾಗುತ್ತೆ, ಕೆ ಎದವ್ರಿಗೆ ಅದು ಒಟ್ಟು ತಗ್ತೈತೆ, ಮುಟ್ಟ ಮುಟ್ತೈತಿ, ಅವಾಗ ಅವ್ರೆ ಸಡನ್ಲಿ ವಿದಿನ್ ಅರ್ಧ ತಾಸು ಒಂದು ತಾಸದಾಗ ಬಿಡ್ತಾರೆ. ಹಾಗಾಗಿ ನಾನು ನಿಮ್ಗೆ ಎಷ್ಟು ವೈರಲ್ ಮಾಡಿ ನಿಮ್ಗೆ ಆದಷ್ಟು ಬೇಗನೆ ಬಿಎಸ್ಸಿ ನರ್ಸಿಂಗ್ ಆನ್ಲೈನ್ ಅಪ್ಲಿಕೇಶನ್ ತರಬೇಕಂತ ನಮ್ಮ ಮುಖ್ಯ ಉದ್ದೇಶ. ಓಕೆ, ಸೊ ಒನ್ ಬೈ ಒನ್ ನಾವು ಕ್ವಶನ್ಸ್ಗಳನ್ನ ನೋಡ್ಕೊತ ಹೋಗೋಣ. ನಂಗೆ ಕೊಟ್ಟಿರಿ, ನಿಮಗೆಲ್ಲ ಐಡಿಯಾ ಕೊಡ್ತೀನಿ. ಓಕೆ, ಸೊ ಲಕ್ಷ್ಮಿ ಅವರು ಕೇಳ್ತಾ ಇದ್ದಾರೆ, ಹಾಯ್ ಸರ್, ಐ ಆಮ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್. ಸೊ ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಆಗಿಲ್ಲಂತೆ, ಬಿಕಾಸ್ ಐ ಡೋಂಟ್ ವಿಶ್ ಟು ಜಾಯಿನ್ ಇಂಜಿನಿಯರಿಂಗ್ ಬಟ್ ಐ ವಾಂಟ್ ಟು ಬಿ ಎಸ್ ನರ್ಸಿಂಗ್, ಇಸ್ ಎನಿ ಪ್ರಾಬ್ಲಮ್ ಸರ್? ನೋಡಿ ಲಕ್ಷ್ಮಿ ಅವರೇ, ನೀವು ಚಾಯ್ಸ್ 4 ಅಂತ ಇರುತ್ತೆ, ಆ ಚಾಯ್ಸ್ 4 ಅಂತ ಕ್ಲಿಕ್ ಮಾಡಿದರೆ ನೀವು ಆರಾಮಾಗಿ ಹೋಗ್ಬೋದು. ನೀವು ಇನ್ನೂ ಏನು ಮಾಡೇ ಇಲ್ಲಪ್ಪ ಅಂತ ಅಂದರೆ ನೀವು ಜಸ್ಟ್ ಕೆ ಅವ್ರ ಇದು ಇರ್ತಲ್ಲ ಇಮೇಲ್ ಐ ಡಿಗೆ ಜಸ್ಟ್ ಹೇಳ್ರಿ, ಸರ್ ನಿಮ್ದು ಅಪ್ಲಿಕೇಶನ್ ನಂಬರ್ ಕೊಡ್ರಿ, ಹಿಂಗ್ರಿ ನಂಗೆ ಯಾವ ಕೋರ್ಸು ಬೇಡ, ನಮ್ಗೆ ನಾನು ಬಿ ಎಸ್ ಒಳಗೆ ನರ್ಸಿಂಗ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾ ಅಂತ ಹೇಳ್ರಿ. ಇದು ಇದೇ ಥರ ಡೌಟ್ಸನ್ನು ಕ್ಲಾರಿಫೈ ಮಾಡ್ತೇನೆ. ನೆಕ್ಸ್ಟ್ ಹಿತೇಶ್ ಅವ್ರು ಹೇಳ್ತಾ ಇದ್ದಾರೆ, 80% ಆಗಿದೆ ಅವ್ರದ್ದು ವಿಕ್ಟೋರಿಯಾ ಕಾಲೇಜ್ ಬೆಂಗಳೂರು ಅವ್ರ ಮೈಸೂರು 3 ಕ್ಯಾಟಗರಿ ಅಂತ, ಯಾವ್ದು ಬೆಸ್ಟ್ ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ ಯಾರು ಹಿತೇಶ್ ಅವರೇ, ಎರಡು ಕಾಲೇಜ್ ಬೆಸ್ಟ್ ಇದ್ದಾವೆ, ಜಸ್ಟ್ ನೀವು ಇನ್ನೊಂದ್ಸಲ ಕ್ಲಾರಿಫೈ ಮಾಡಿ. ನಂಗೊಂದು ಮಟ್ಟಕ್ಕೆ ವಿಕ್ಟೋರಿಯಾ ಕಾಲೇಜ್ ಬೆಸ್ಟ್ ಇದೆ ಬೆಂಗಳೂರಿನಲ್ಲಿ. ನೀವು ಬೇಕಂದರೆ ಮೈಸೂರದು ಏನು ಹೆಸರು ನಂಗೆ ಹೆಸರು ಬರೋದಿಲ್ಲ, ಅಥವಾ ಜಸ್ಟ್ ಟೆಸ್ಟ್ ಮಾಡಿರಿ, ಅಂದರೆ ಇದು ಗೂಗಲಲ್ಲಿ ಹೋಗಿ ಟೈಪ್ ಮಾಡಿ ನೋಡಿರಿ, ನಿಮಗೆ ಲೈಕ್ ಆದರೆ ಅದಕ್ಕೆ ಹೋರಿ. ಓಕೆ, ಸೊ ಇವಾಗ ಮತ್ತು 80% ಆಗಿದೆ ಬೆಸ್ಟ್, ಫಸ್ಟ್ ರೌಂಡ್ ಸಿಗ್ಬೋದು, ಸೆಕೆಂಡ್ ರೌಂಡ್ ಸಿಗ್ಬೋದು, ಮೋಸ್ಟ್ಲಿ ಆಲ್ಮೋಸ್ಟ್ ಆಲ್ ಥರ್ಡ್ ರೌಂಡ್ ಮಟ್ಟ ನೀವು ಕಾಯಿರಿ, ನಾನು ನಿಮಗೆಲ್ಲ ಗೈಡ್ ಕೊಡ್ತೇನೆ. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ. ಓಕೆ, ನೆಕ್ಸ್ಟ್ ಹರ್ಷ ಅವ್ರು ಕೇಳ್ತಾ ಸರ್, 2B ಬಿಎಸ್ಸಿ ನರ್ಸಿಂಗ್ ಬೆಂಗಳೂರು ರಾಮಯ್ಯ ಕಾಲೇಜ್ ಸಿಗುತ್ತಾ ಸರ್? ನಂದು 70% ಆಗಿದೆ, 100% ಶೋರ್ ಕರ್ಷ ಅವರು ಸಿಗುತ್ತೆ. ಅದೇ ಥರ್ಡ್ ರೌಂಡ್ ಮಟ್ಟ ನೀವು ಕಾಯ್ತೀರಿ, ಇನ್ನೂ ಬೆಸ್ಟ್ ಬೆಸ್ಟ್ ಆಗಿ ನಿಮಗೆ ಕಣ್ಣು ಮುಚ್ಚಿ ನಿಮ್ಗೆ ಕೊಡ್ತಾರೆ. ಥರ್ಡ್ ರೌಂಡ್ ವೇಟ್ ಮಾಡಿರಿ, ನಾನು ಎಲ್ಲ ಗೈಡ್ ಮಾಡ್ತೀನಿ. ಓಕೆ ಹರ್ಷ ಅವರೇ, ನೆಕ್ಸ್ಟ್ ದೇವರು ಕೇಳ್ತಾ ಇದ್ದಾರೆ, ಆಯುಷ್ ಕಡೆಯಲ್ಲಿ ಯಾವಾಗ ಬಿಡ್ತಾರೆ, ಪ್ಲೀಸ್ ರಿಪ್ಲೈ. ಹೌದಾ, ನೋಡಿರಿ ಇವಾಗ ಇನ್ನೊಂದು ಐ ತಿಂಕ್ ಇವತ್ತು ಯಾವ ವಾರ, ಓಕೆ ಆಲ್ಮೋಸ್ಟ್ ಆಲ್ ಮುಂದಿನ ವಾರದಲ್ಲಿ ಒಳಗೆ ಸ್ಕೆಡ್ ಬಿಟ್ಟೇ ಬಿಡ್ತಾರೆ, 100% ಶೋರ್. ಓಕೆ, ಬಿಟ್ಟೇ ಬಿಡ್ತಾರೆ. ಸರ್ ಐ ಹ್ಯಾವ್ 85% ಇನ್ PCB ಆ್ಯಂಡ್ PCBE ಏನೇ ಬರ್ತೀರಾ, 81%. ಸರ್ ಅಲ್ಲಿ ಗೆಟ್ ಟಾಪ್? ಓಕೆ, ಸಿಗುತ್ತೆ, ಫಸ್ಟ್ ರೌಂಡಲ್ಲಿ ಸ್ವಲ್ಪ ಕಠಿಣ ಇರುತ್ತೆ, ನಿಯರ್ ಟು ಬೆಳಗಾವಿ. ಥರ್ಡ್ ಮಟ್ಟ ಕಾಯಿರಿ, ಯಾರು KS ಅವರು, 100% ಶೋರ್ ನಿಮಗೆ ಯಾವ ಕಾಲೇಜ್ ಬೇಕು ಅರ್ಧ ಕಾಲೇಜ್ ಸಿಗತ್ತೈತೆ ನಿಮಗೆ. ಓಕೆ, 100% ಶೋರ್ ಇರುತ್ತೇನೆ, ನೀವು ನಂಬ್ಕೊಟ್ಟಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಹೇಳ್ತೇನೆ ಒನ್ ಬೈ ಒನ್. ಓಕೆ, ಅನುಜ್ ಪ್ರೀತ್ ಅವರು ಹೇಳ್ತಾ ಇದ್ದಾರೆ, ಸರ್ ಕೌನ್ಸಿಲಿಂಗಲ್ಲಿ ನಾವು ಕೇಳಿದೆ ಕಾಲೇಜಿಗೆ ಹಾಕ್ಕೊಡ್ತಾರಾ, ಹೇಳಿ ಸರ್ ಪ್ಲೀಸ್, ನಮ್ಮದು 76% ಆಗಿದೆ. ಹೌದು, ನೀವು ಕೇಳಿ ಅದನ್ನು ಪ್ರಯಾರಿಟಿ ಕೊಡಬೇಕು. ನೀವು ಒಂದೇ ಕಾಲೇಜ್ ನಿಮ್ಗೆ ಏಕೈದು ಕಾಲೇಜಿಗೆ ಕೊಟ್ಟರೆ ನಿಮ್ಗೆ 100% ಸಿಗ್ತೈತಿ, ಒನ್ ಫಸ್ಟ್ ರೌಂಡಿಗೆ ಸಿಗಲ್ಲ, ಸೆಕೆಂಡ್ ರೌಂಡಿಗೆ ಸಿಗ್ತೈತಿ, ಅಥವಾ ಥರ್ಡ್ ರೌಂಡಿಗೆ ಆಲ್ಮೋಸ್ಟ್ ಆಲ್ ಪಕ್ಕ ಸಿಗುತ್ತೆ, ನಿಮಗೆ ಥರ್ಡ್ ರೌಂಡ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಲಿಂಗಪ್ಪ ಅವ್ರು ಕೇಳ್ತಾ ಇದ್ದಾರೆ, 80% ತುಮಕೂರು ಲೊಕೇಶನ್ ಸರ್, ನನಗೆ ಬೆಂಗಳೂರಿನಲ್ಲಿ ಟಾಪ್ ಕಾಲೇಜ್ ಸಿಗುತ್ತಾ ಸರ್, ಆ್ಯಂಡ್ ನಮ್ಮದು ರ್ಯಾಂಕಿಂಗ್ ಎಷ್ಟು ಹೇಳ್ತೀರಾ ಸರ್? ಎಸ್, ಕರೆಕ್ಟ್. ನೋಡಿರಿ ಲಿಂಗಪ್ಪ ಅವರೇ, 80% ಬೆಸ್ಟ್ ಆಫ್ ಲಕ್. ಓಕೆ, ನೋ ವರಿ, ನಿಮಗೆ ಎರಡೇ ರೌಂಡ್ ಅಥವಾ 3 ರೌಂಡಲ್ಲಿ ಟಾಪ್ ಕಾಲೇಜ್ ಇರುತ್ತೆ, ಅದನ್ನು ನೀವು ಸದ್ಯ ಏನು ಮಾಡಿರಿ ಅಂದರೆ ಫಾಲ್ತುಕ್ಕೂ ಟೈಮ್ ವೇಸ್ಟ್ ಮಾಡಬೇಡ್ರಿ. ಏನು ಮಾಡಂದರೆ ಟಾಪ್ ಕಾಲೇಜ್ ಯಾವುದು ಗೂಗಲ್ದ ಸರ್ಚ್ ಮಾಡಿರಿ, ಹಾಂ, ಅಥವಾ ಯಾವ ಕಾಲೇಜ್ ಅದಾವ ಅಷ್ಟರದ್ದು ಹೆಸರು ನೋಡ್ಕೊತ ಹೋಗ್ರಿ. ಅಲ್ಲಿ ಕ್ಯಾಂಪಸ್ ಹೇಗಿದೆ, ಅದು ಕಾಲೇಜ್ ಹೆಂಗಿದೆ, ಟೀಚರ್ಸ್ ಹೆಂಗಿದ್ದಾರೆ, ಜಸ್ಟ್ ಆನ್ಲೈನಾಗ ಎಲ್ಲ ಅದಾವೆ. ಈಗ ನೋಡಿರಿ ಲಿಸ್ಟ್ ಮಾಡ್ಕೋರಿ, ನೀವು ಪಟಾಪಟ ಬಂದು ಹಾಕ್ಬಿಡ್ರಿ, ನಿಮ್ಮ 3 ರೌಂಡ್ ಮಟ್ಟ ವೇಟ್ ಮಾಡಿ ಸಿಗತೈತಿ, ಆರಾಮ್ ನೀವು ಎಂಜಾಯ್ ಮಾಡ್ಕೊಂಡು ಲೈಫ್ ಆಗಿ ಸೆಟ್ಲ್ ಆಗ್ಬೋದು, ಮುಗೀತು. ನೆಕ್ಸ್ಟ್ ಸೋಬ್ರಿ ರೇಣುಕಾಲ್ ಕೇಳ್ತಾ ಇದ್ದಾರೆ, ಫಿಸಿಕ್ಸ್ 81 ಕೆಮಿಸ್ಟ್ರಿ ಏನೇನು ಹೇಳ್ತಾ ಇದ್ದಾರೆ, ಬ್ರೋ ಸೀಟ್ ಸಿಗುತ್ತಾ? ಸಿಗುತ್ತೆ, ಬೆಸ್ಟ್.
ಸಿಗುತ್ತೆ. ಅದು ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಆಲ್ಮೋಸ್ಟ್ ಎಲ್ಲರೂ ಪ್ರತಿಯೊಬ್ಬರು ಎಷ್ಟು ಟಾಪರ್ ಆಗಿರಿ ಥರ್ಡ್ ರೌಂಡ್ ಮಟ್ಟ ವೇಟ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಲಕ್ಷ್ಮೀ ಹಳೆಯ ಅವರು ಹೇಳ್ತಾರೆ, ಸರ್ ನಮ್ಮದು PCB 81% ಆಗಿದೆ, ದಾವಣಗೆರೆಯಲ್ಲಿ ಸೀಟ್ ಸಿಗುತ್ತಾ ಸರ್ ಪ್ಲೀಸ್. ನೋಡಿರಿ ಲಕ್ಷ್ಮೀ ಅವರೇ, ಒಂದೇ ಫಸ್ಟ್ ರೌಂಡಿಗೆ ಹೋಗಬೇಡ್ರಿ, ಸೆಕೆಂಡ್ ಮಟ್ಟ ಕಾಯಿರಿ ಅಥವಾ ಥರ್ಡ್ ರೌಂಡ್ ಮಟ್ಟ ಕಾಯಿಬ್ರಿ. ಬೆಸ್ಟ್ ಕಾಲೇಜ್ ಟ್ರೈ ಮಾಡಿರಿ, ಬೆಳಗೊಳ ಟಾಪ್ ಕಾಲೇಜ್. ಓಕೆ, ಯಾಕಂದರೆ ಒಬ್ಬೊಬ್ಬರು ಏನು ಮಾಡ್ತಾರೆ, ಕಾಲೇಜವರು ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ ಫೀಸ್, ಅದಕ್ಕೆ ನಿಮಗೆ ಬೆಸ್ಟ್ ಕರಿಯರ್ ಮಾಡಲಿಕ್ಕೆ ಥರ್ಡ್ ರೌಂಡ್ ವೇಟ್ ಮಾಡಿರಿ, ಬೆಸ್ಟ್ ಕಾಲೇಜನ್ನು ಐಡಿಯಾ ತಿಳ್ಕೊರಿ, ಪೇರೆಂಟ್ಸ್ಗೆಲ್ಲರೂ ಕೇಳ್ಕೊಂಡು ಮಾಡಬೇಕು. ಓಕೆ, ಕೇಸ್ ಅವ್ರು ಮತ್ತೆ ಕೇಳ್ತಾ ಇದ್ದಾರೆ, ಸರ್ ಹ್ಯಾವ್ 85% PCBA ಇದೆಲ್ಲ ಮಾಡಿದೆ ಅಲ್ವಾ, ಸೊ ಸಿಗುತ್ತೆ ನೋಡಿ. ಓಕೆ, ಇದೇ ರೀತಿ ಬಹಳಷ್ಟು ಕ್ವಶನ್ಸ್ಗಳನ್ನು ನೀವು ನನ್ನ ಕಮೆಂಟ್ ಸೆಕ್ಷನ್ ಕಳಿಸಿ ನಮಗೆ ರಿಪ್ಲೈ ಕೊಡ್ತೀನಿ. ಒಂದು ಇನ್ನೂ ಹಲವಾರು ಕಮೆಂಟ್ ಸೆಕ್ಷನ್ ಅದ ಕಡೆ ಅದಾವೆ, ಈ ಪೂರ್ತಿ ವಿಡಿಯೋ ನೋಡಿರಿ, ಆ ವಿಡಿಯೋ ಲಾಸ್ಟಲ್ಲಿ ಇಟ್ಟಿದ್ದೇನೆ, ಸೊ ಪ್ರತಿಯೊಬ್ಬರು ಈ ವಿಡಿಯೋ ಫುಲ್ ನೋಡಿರಿ. ಓಕೆ, ಫುಲ್ ನೋಡಿ. ನಮ್ಮ ಅನ್ನೇ ಕಡೆ ಮೇಲೆ ಒಂದು ಮೆಸ್ಟ್ರೋಸ್ ಬ್ಯಾಚ್ ಅಂತ ಇದ್ದಾರೆ, ಕರ್ನಾಟಕ CET 21 ಅಂತ, ನೀವು ನೋಡ್ಬೋದು ಕಲೀಂ ಸರ್ ಆಗಿರ್ಬೋದು, ಮೂರಲ್ಲಿ PG ಸರ್ ಇರೋದು ಟಾಪ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ನಿಮಗೆ ಟೀಚ್ ಮಾಡಲಿಕ್ಕೆ ಹೋಗ್ತಾರೆ. ನಿಮ್ಗೆ ಯಾರು ಜೂನಿಯರ್ಸ್ ಇದಾರಲ್ವಾ ಅವ್ರಿಗೆ ಪ್ಲೀಸ್ ಶೇರ್ ಮಾಡಿರಿ ವಿಡಿಯೋ. ಅಂದರೆ ಅವ್ರಿಗೆ KCET ಐತಲ್ವಾ, ಅವರಿಗೆ ರ್ಯಾಂಕ್ ಬೂಸ್ಟ್ ಮಾಡ್ತಾರೆ. ಬರೀ 1 month ಪ್ಲ್ಯಾನ್ ತೊಗೊಂಡು ನೋಡಿರಿ, ಅವರಿಗೆ ಬೆಸ್ಟಾಗಿ ಬೆಸ್ಟ್ ಅಪರ್ಚುನಿಟಿ ಸಿಗುತ್ತೆ. ಬರೀ ಬರೀ ಒನ್ ಮಂತ್ ಪ್ಲ್ಯಾನ್ ಒಳಗೆ ಪೂರ್ತಿ ಅನ್ಅಕಾಡೆಮಿ ಒಂದು ಪೂರ್ತಿ ಪ್ಲಾಟ್ಫಾರ್ಮ್ನ ಯುಟಿಲೈಸ್ ಮಾಡ್ಕೊಂಡು ಬೆಸ್ಟಾಗಿ KCET ನೋಟ್ಸ್ ಅಥವಾ ಓಕೆ ಡೌಟ್ ಕ್ಲಿಯರಿಂಗ್ ಸೆಷನ್ ಮಾಡ್ಕೋಬೋದು. ಓಕೆ, ಒನ್ ಮಂತ್ ಪ್ಲ್ಯಾನ್ ಅವ್ರು ಕೂತ್ ನೋಡಲಿ, ಒಂದು ಇಂಟ್ರೆಸ್ಟ್ ಆದರೆ ಇನ್ನೂ ಕಂಟಿನ್ಯೂ ಮಾಡ್ಬೋದು. ಪ್ಲೀಸ್ ಎಲ್ಲರೂ ಪ್ರತಿಯೊಬ್ಬರು ಶೇರ್ ಮಾಡಿರಿ ಈ ವಿಡಿಯೋ. ಯಾರು ನೋಡ್ತಾ ಇದ್ದಾರೆ, ನಿಮ್ಮ ಜೂನಿಯರ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಯಾರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೈನ್ಸ್ ಓದ್ತಾ ಇದ್ದಾರೆ ಅವರೆಲ್ಲರೂ ಶೇರ್ ಮಾಡಿರಿ, ಅಥವಾ MSCET MH ಓಕೆ MSCET ಯಾರು ಮಾಡ್ತಾರೆ ಅವ್ರಿಗೂ ಕೂಡ ಶೇರ್ ಮಾಡಿರಿ. ಓಕೆ ನೋಡಿರಿ, ಮಾಸ್ಟರ್ಸ್ ಬ್ಯಾಚ್ ಅಂತ ಇದೆ, ಕರ್ನಾಟಕ CET 21 ಅಂತ, PCMB ಇದೆ, PCB ಇದೆ, PCMU ಇದೆ, ಎಲ್ಲ ರೀತಿಯ ಒಂದು ಫೆಸಿಲಿಟೀಸ್ ಇದ್ದಾವೆ ನೋಡ್ಬೋದು. ಇಲ್ಲೇ 57+ ಲೆಸನ್ಸ್ಗಳಿದ್ದಾವೆ, 5 ಟೆಸ್ಟ್ ಇದ್ದಾವೆ, ಫ್ರೀ ಪ್ರಾಕ್ಟಿಸ್ ಟೆಸ್ಟ್ ಇದೆ, ಮಾಕ್ ಟೆಸ್ಟ್ ಇದ್ದಾವೆ, ಫುಲ್ ಲೆಂತ್ ಮಾಕ್ ಟೆಸ್ಟ್ ಇದ್ದಾವೆ. ಓಕೆ, ಫುಲ್ ಪರ್ಫೆಕ್ಟಾಗಿ ನಿಮ್ಗೆ ರೆಡಿ ಮಾಡ್ತಾರೆ ನಮ್ಮ ಅನ್ಅಕಾಡೆಮಿ ಅವರು. ಸೊ ಕೆಳಗೆ ಕೊಟ್ಟಿರುವ ಒಂದು ಲಿಂಕಿಗೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಗೆಟ್ ಸಬ್ಸ್ಕ್ರಿಪ್ಷನ್ ಬರುತ್ತೆ. ಗೆಟ್ ಸಬ್ಸ್ಕ್ರಿಪ್ಷನ್ ನಿಮ್ಗೆ ಯಾವ್ದೊಂದು ಪ್ಲ್ಯಾನ್ ತೊಗೊಬೋದು, ಬರೀ 1 month ಪ್ಲ್ಯಾನ್ ತೊಗೊಂಡು ನೋಡಿರಿ. ಓಕೆ, ನಂದು ಒಂದು ರೆಫರ್ ಕೊಡಿದೆ, ಅದ್ರಾಗೂ 10% ಡಿಸ್ಕೌಂಟ್ ಮಾಡಿಕೊಡ್ತೇನೆ. ಇವಾಗ 1 month ಪ್ಲ್ಯಾನ್ ಹಂಗೆ ಎಕ್ಸಾಂಪಲ್ ಕೊಡ್ತೇನೆ, ಒಂದೇ ಇದು ಎಕ್ಸಾಂಪಲ್, ಈಗ 11,250 ರೂಪಾಯಿ ಇದೆ. ಓಕೆ, ನಿಮ್ಗೆ 10% ಡಿಸ್ಕೌಂಟ್ ಆಗಿ 1,000 ರೂಪಾಯಿ ಎಷ್ಟು ಆಗ್ತದೆ. ಓಕೆ, ಸೊ ಅದು ಇನ್ನೂ ಕಡಿಮೆ ಬರೀ 1 month, ಇದು 6 ತಿಂಗಳದೈತಿ, 12 ತಿಂಗಳದೈತಿ, 24 ತಿಂಗಳದೈತಿ, ಆದರೆ ಒಂದು ತಿಂಗಳದ್ದು ಬೇಕಂದರೆ ನಿಮಗೆ ಕೊಡ್ತೇನೆ. ಓಕೆ, ಸೊ ಪ್ಲೀಸ್ ಎಷ್ಟು ಶೇರ್ ಮಾಡಿರಿ, ಅವ್ರದ್ದೇನು ಡೌಟ್ ಇತ್ತು ನನಗೆ ಸಿಗುತ್ತೆ, ಅದ್ರ ಮುಖಾಂತರ ಅವ್ರಿಗೆ ಹೆಲ್ಪ್ ಮಾಡ್ತೇನೆ. ಓಕೆ, ಅವ್ರು ಅನ್ನಕ್ಕೆ ನಿಮ್ಮೊಂದು KCET ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಮಾಡಿದ್ದಾರೆ, ಸೊ ಪ್ಲೀಸ್ ಎಲ್ಲರೂ ಜಾಯ್ನ್ ಆಗಿರಿ, ಬರೀ ಬೆಸ್ಟಾಗಿ ನಿಮಗೆ ಜೂನಿಯರ್ಸಿಗೆ ಅಥವಾ ನಿಮಗೂ ಕೂಡ ಹೆಲ್ಪ್ ಆಗ್ತದೆ. ಮತ್ತು ಅವರೊಂದು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸೊ ಪ್ಲೀಸ್ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಎಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಕೋರುತ್ತಾ ಅಂತಿಮಗೆಲ್ಲರಿಗೂ ಧನ್ಯವಾದಗಳು.